ರಾಜೀನಾಮೆ ಕೊಟ್ಟಿರೋದು ನಿಜ. ಆದರೆ ಸಭಾಧ್ಯಕ್ಷರು ಎಲ್ಲೋ ಮಾಧ್ಯಮದಲ್ಲಿ ನನಗೆ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಂತ್ರಿಕವಾಗಿ ರೀತಿಯಲ್ಲಿ ಹೇಳಿರ್ಬೋದು, ಆದರೆ ಮತ್ತೊಮ್ಮೆ ನಾನು ಅವರಿಗೆ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಅವ್ರ ಕಚೇರಿಗೆ ಹೋಗಿ ಮತ್ತೊಮ್ಮೆ ನಾನು ರಾಜೀನಾಮೆಯನ್ನು ಸಲ್ಲಿಸ್ತೇನೆ. ಜಿಂದಾಲಿಗೆ ಲೀಸ್ ಕಮ್ ಸೇಲ್ ಮಾಡಬಾರ್ದು. ನನ್ನ ಜಿಲ್ಲೆಯ ಭವಿಷ್ಯ, ನನ್ನ ಜಿಲ್ಲೆಯ ಹಿತಾಸಕ್ತಿಗಾಗಿ ನಾನು ಈ ರೀತಿ ಸರ್ಕಾರ, ನಾನು ಸರ್ಕಾರದ ವಿರುದ್ಧ ಅಂತೂ ಹೇಳ್ತಾ ಇಲ್ಲ, ಸರ್ಕಾರ ತಗೊಳ್ಳುವಂಥ ನಿರ್ಧಾರ ಏನಾದರೂ ಸೇಲ್ ಕಮ್ ಲೀಸ್ ಕಮ್ ಸೇಲ್ ಕೊಟ್ಟರೆ ನನ್ನ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಯಾಕಂದರೆ ನಾವು ಜನಪ್ರತಿನಿಧಿಗಳು, ನಾನು ಯಾವುದೇ ಕಾರ್ಖಾನೆ ವಿರುದ್ಧನೂ ಇಲ್ಲ. ನಾನು ಕಾರ್ಖಾನೆಗಳು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಯುವಕರಿಗೆ ಸಿಗಬೇಕು. ಆದರೆ ನನ್ನ ಜಿಲ್ಲೆಗೆ ಆಗುವಂಥ ಅನ್ಯಾಯವನ್ನು ನಾನು ವಿರೋಧ ಮಾಡದೆ ಹೋದರೆ, ನಾನು ಜನಪ್ರತಿನಿಧಿ ಆಗಿನೂ ಸಾರ್ಥಕ ಅಲ್ಲ ಅನ್ನೋ ಒಂದು ನನ್ನ ಆತ್ಮಸಾಕ್ಷಿ ಒಪ್ಪಿಲ್ಲ ನನಗೆ. ಆ ಕಾರಣಕ್ಕಾಗಿ ನನ್ನ ಜಿಲ್ಲೆಯ ಯುವಕರಿಗೆ ಮತ್ತು ರಾಜ್ಯದ ಯುವಕರಿಗೆ ಉದ್ಯೋಗ ಸಿಗಬೇಕು. ಇದು ಏನು 3600 ಎಕರೆ ಏನು ಜಿಂದಾಲಿಗೆ ಲೀಸ್ ಕಮ್ ಸೇಲ್ ಆಗ್ತಾ ಇದೆ? ದಯವಿಟ್ಟು ಮಾಡಬೇಡಿ. ಇನ್ನೂ ಬೇಕಾದರೆ ಹೆಚ್ಚಿಗೆ ತಾವು ಭೂಮಿಯನ್ನು ಕೊಡಿ, ಆದರೆ ಲೀಸಿಗೆ ಮಾತ್ರ ಕೊಡಬೇಕು ಅಂಥೇಳಿ ಇವತ್ತಿಗೂ ನಂದು ಅದೇ ಸ್ಟ್ಯಾಂಡ್ ಇದೆ. ನಾನು ಸದ್ಯ ಗಮನಿಸ್ತಾ ಇದ್ದೀರಾ, ಅವರು ರಾಜೀನಾಮೆ ಪ್ರತಿಯನ್ನ ಕ್ಯಾಮರಾ ಮುಂದೆ ತೋರಿಸ್ತಾ ಇದ್ದಾರೆ ಆನಂದ್ ಸಿಂಗ್. ಇದು ಆನಂದ್ ಸಿಂಗ್ ಅವರ ರಾಜೀನಾಮೆ ಪ್ರತಿ. ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು, ಅದೇ ರೀತಿಯಾಗಿ ತಮ್ಮ ರಾಜೀನಾಮೆ ಪ್ರತಿಯನ್ನ ಕೂಡ ತೋರಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಯಾಕೆ ಭೇಟಿಯಾಗಿದ್ದೆ ಎನ್ನುವಂಥ ವಿಚಾರಕ್ಕೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಜಿಂದಾಲ್ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತ ರಾಜ್ಯಪಾಲರಿಗೆ ಸ್ಪಷ್ಟನೆಯನ್ನು ಕೊಡಬೇಕಿತ್ತು. ಅಷ್ಟು ಮಾತ್ರವಲ್ಲ, ಸ್ಪೀಕರ್ ಆಗಿರುವಂಥ ರಮೇಶ್ ಕುಮಾರ್ ಅವರು ನನಗೆ ರಾಜೀನಾಮೆ ಪ್ರತಿ ತಲುಪಿಲ್ಲ ಅಥವಾ ರಾಜೀನಾಮೆಯನ್ನು ಆನಂದ್ ಸಿಂಗ್ ಕೊಟ್ಟಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾನು ರಾಜ್ಯಪಾಲರನ್ನು ಭೇಟಿಯಾಗಿ ನಾನು ಅವರಿಗೆ ರಾಜೀನಾಮೆ ಪ್ರತಿಯನ್ನು ತೋರಿಸಿದ್ದೇನೆ, ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂಥೇಳಿ ಅವರ ಬಳಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅಥವಾ ಹೇಳಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಇದೀಗ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಕೂಡ ಮುಂದೆ ಭೇಟಿಯಾಗುವುದಾಗಿಯೂ ಕೂಡ ಆನಂದ್ ಸಿಂಗ್ ಹೇಳಿದ್ದಾರೆ. ಅಂದರೆ ರಮೇಶ್ ಕುಮಾರ್ ಅವರನ್ನು ಭೇಟಿಯಾಗಿ ಅವರ ಬಳಿಯೇ ಸ್ವತಃ ರಾಜೀನಾಮೆ ಪ್ರತಿಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರಾಗಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿದ್ದಾವೆ. ಒಂದು ಕಡೆಯಿಂದ CM ಕುಮಾರಸ್ವಾಮಿ ಸದ್ಯ ಅಮೆರಿಕದಲ್ಲಿದ್ದಾರೆ, 8 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕಾಲಭೈರವೇಶ್ವರ ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ. CM ಕುಮಾರಸ್ವಾಮಿ ಅಮೆರಿಕದಲ್ಲಿ ಇರುವಂಥ ಸಂದರ್ಭದಲ್ಲಿಯೇ ರಾಜ್ಯದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಅಥವಾ ದಿಢೀರ್ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆನಂದ್ ಸಿಂಗ್ ರಾಜೀನಾಮೆಯನ್ನು ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಬೇರೆ ಬೇರೆ ಹೆಸರೆಲ್ಲ ಕೇಳಿ ಬರ್ತಿತ್ತು ಬಳ್ಳಾರಿ ಭಾಗದಲ್ಲಿ, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಬಿ ನಾಗೇಂದ್ರ ಆಗಿರ್ಬೋದು, ಶ್ರೀಮಂತ ರಾವ್ ಪಾಟೀಲ್ ಆಗಿರ್ಬೋದು, ಅಥವಾ ಹೀಗೆ ಸಾಕಷ್ಟು ಜನರ ಹೆಸರು, ಪ್ರತಾಪ್ ಗೌಡ ಪಾಟೀಲ್ ಮಸ್ಕೆ ಶಾಸಕರು, ಇವರೆಲ್ಲರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಆನಂದ್ ಸಿಂಗ್ ಹೆಸರು ಎಲ್ಲಿಯೂ ಕೂಡ ಇರಲಿಲ್ಲ. ಆನಂದ್ ಸಿಂಗ್ ಹಲ್ಲೆ ಪ್ರಕರಣ ಆದ ನಂತರ ಆಸ್ಪತ್ರೆಯಲ್ಲಿದ್ದರು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಸೈಲೆಂಟ್ ಆಗಿದ್ದರು, ಎಲ್ಲೂ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರಲಿಲ್ಲ. ಆದರೆ ಜಿಂದಾಲ್ ವಿಚಾರ ಬಂದಂಥ ಸಂದರ್ಭದಲ್ಲಿ ವಾಯ್ಸನ್ನು ರೈಸ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಜಿಂದಾಲ್ ಕಂಪನಿಗೆ ನೀವು ಭೂಮಿಯನ್ನು ಕೊಡಬಾರದು, ಲೀಸ್ ಕಮ್ ಸೇಲ್ ಈ ಒಪ್ಪಂದಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಬಾರದು, ಒಂದು ಪಕ್ಷದಲ್ಲಿ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಆನಂದ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ರು. ಅಷ್ಟು ಮಾತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ.